दिशा मीटिंग जे डी एस शासक बंदे जोड़े सुमलता कड़े साकु जन हेल्थ बेताली नोटे जे डी एस शासक सी एस पुटरजी आ मीटिंगे होगी नहीं क्या तगली हमें हे अंत ಸರ ಏನಿಲ್ಲ ಕೆಲವು ವಿಚಾರಗಳು ನಾವು ಅವರ ಎಂಪಿ ಆದಮೇಲೆ ಪ್ರಥಮ ಬಾರಿಗೆ ಅವರ ಜೊತೆ ದಿಶಾ ಮೀಟಿಂಗ್ ಅಲ್ಲಿ ಭಾಗವಹಿಸುವಂತ ಒಂದು ಅವಕಾಶ ಆಯಿತು ಕೆಲವು ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ಳುವ ಸ್ವಲ್ಪ ಕ್ಲಾಶ್ ಆಯಿತು ಕೊನೆಗೆ ರಾಟಿಫಿಕೇಶನ್ ಮಾಡಿ ಮೀಟಿಂಗ್ ನ ಸುಲಲಿತವಾಗಿ ಮಾಡಿದ್ವಿ ಅಲ್ಲ ಇದು ಕ್ಷೇತ್ರದ ಜನಕ್ಕೆ ಮತ್ತೆ ಬಂಡೆ ಜನಕ್ಕೆ ಬ್ಯಾಡ್ ಮೆಸೇಜ್ ಹೋಗಲ್ವಾ ಈ ರೀತಿ ಆದಂತ ಸಂದರ್ಭದಲ್ಲಿ ಅದು ಒಂದು ರೀತಿ ಕೆಟ್ಟ ಸಂದೇಶನೇ ಏನೋ ಮಂಡ್ಯ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯತಾ ಇದೆ ಅನ್ನೋ ರೀತಿಯಲ್ಲಿ ಬಿಂಬಿತ ಆಗಿತ್ತು ಅದನ್ನ ಅಲ್ಲೇ ಕೂತು ಎಂಪಿ ಅವರಿಗೆ ಕ್ಲಾರಿಫೈ ಮಾಡಿದ್ವಿ ಅದಾದ ಮೇಲೆ ಅವರು ಒಪ್ಪಿಕೊಂಡ್ರು ಅಧಿಕಾರಿಗಳು ಜವಾಬ್ದಾರಿ ಕೊಟ್ಟು ಏನಾದರೂ ಆ ರೀತಿ ಅಕ್ರಮವಾಗಿ ನಡೆದರೆ ಕಾನೂನು ರೀತಿ ಕ್ರಮ ತಗೊಳ್ಳಿ ನಿಜವಾಗ್ಲೂ ಕಾನೂನುಬದ್ಧವಾಗಿ ಇರತಕ್ಕಂತ ಗಣಿಗಾರಿಕೆ ನಡೆಸಲಿಕ್ಕೆ ಅವಕಾಶ ಮಾಡಿ ಎಲ್ಲ ಡೆವಲಪ್ಮೆಂಟ್ ವರ್ಕ್ ನಿಂತು ಹೋಗಿದೆ ಅನ್ನೋ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಸಮಾಧಾನಕ್ಕೆ ತೀರ್ಮಾನ ಮಾಡಿದ್ವಿ ಈಗ ಸುಮಲತವರು ಎಲ್ಲ ಕಡೆ ಜೆಡಿ ಶಾಸಕರು ಜೆಡಿ ಶಾಸಕರು ಅಂತ ಒಂದು ಟಾರ್ಗೆಟ್ ಮಾಡ್ತಾರೆ ನಿಮ್ಮನ್ನ ಹ್ಯಾಕ್ ಇಷ್ಟು ಟಾರ್ಗೆಟ್ ಮಾಡ್ತಾರೆ ಇತ್ತೀಚೆಗೆ ಈಗ ನೀವು ಅವರನ್ನೇ ಕೇಳಬೇಕು ನಮಗೆ ಏನು ಅರ್ಥ ಆಗ್ತಾ ಇಲ್ಲ ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ ನೀವು ಸುಮಲತಾ ಮೇಡಂ ಅವರು ಕೇಳಿದ್ರೆ ಏನು ಯಾಕೆ ಯಾವ ಕಾರಣಕ್ಕೋಸ್ಕರ ಈ ತರ ಮಾಡ್ತಾ ಇದ್ದೀರಿ ಅಂತ ಹೇಳಿ ಅವರು ಏನಾದ್ರು ಗೊತ್ತಿದ್ರೆ ಹೇಳಬಹುದು ಅಷ್ಟೇ ನಮಗೆ ಏನು ವಿಚಾರ ಗೊತ್ತಿಲ್ಲ ಮತ್ತೊಂದು ಹೇಳ್ತಾರೆ ಸುಮಲತಾ ಅವರು ಎಲ್ಲೊಂದು ಕಡೆ ಮನ್ಮುಲ್ ಆಗಿರತಕ್ಕಂತ ಹಾಗರಣದಲ್ಲಿ ಅಲ್ಲಿ ಆಗಿರುವಂತ ಹಾಗರಣ ಬಗ್ಗೆ ಯಾಕೆ ಜೆಡಿ ಶಾಸಕರು ಮಾತಾಡ್ತಿಲ್ಲ ನೋಡಿ ನಮ್ಮ ನೇತೃತ್ವದ ಜೆ ಡಿ ಎಸ್ ಬೆಂಬಲಿತ ಆಡಳಿತ ಮಂಡಳಿ ಅಲ್ಲಿದೆ ಇದಕ್ಕೆ ಕೊಲೆ ಆಗುವಂತ ಅಂಗನ್ನ ತೊರೆದು ನಮ್ಮ ಆಡಳಿತ ಮಂಡಳಿ ಹೋಗಿ ಇಡೀ ರಾತ್ರಿ ಪ್ರಾಣದ ಅಂಗು ತೊರೆದು ಹೋಗಿ ಅದನ್ನು ಹಿಡಿದಿದ್ದಾರೆ ಅವ್ರಿಗೆ ನೀವು ಸರ್ಟಿಫಿಕೇಟ್ ಕೊಡ್ತೀರೋ ಬೇಡ ಅಂತೀರೋ ಅಷ್ಟು ಮಟ್ಟಿಗೆ ಅದನ್ನು ಈಚೆಗೆ ತಂದಿರುವಂಥ ಸಂದರ್ಭದಲ್ಲಿ ನಾವು ಸಿ ಬಿ ಐ ಎಂಕ್ವೈರಿ ಆಗಲಿ ಅಂತ ಒತ್ತಾಯ ಮಾಡಿದ್ದೀವಿ ಅದನ್ನು ಮಾಡಿಸ್ಬೇಕಾದ್ರೆ ಇವ್ರ ಜವಾಬ್ದಾರಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ದೀವಿ ಮುಖ್ಯಮಂತ್ರಿಗಳು ಭೇಟಿ ಮಾಡಿ ಹೇಳಿದ್ದೀವಿ ಅದನ್ನ ಮಾಡ್ಲಿ ಅಂತ ಹೇಳಿ ನಾವು ಒತ್ತಾಸೆ ಮಾಡ್ತೀವಿ ಈಗ ಮೇಡಂ ಹೇಳ್ತಿರೋದು ಜನರಿಗೆ ನಾನು ಅಕ್ರಮ ಗಣಿಗಾರಿಕೆ ತಡೆದಿದ್ದೆ ನಂದು ತಪ್ಪು ಹೀಗಾಗಿ ಜೆ ಡಿ ಎಸ್ನ ಶಾಸಕರು ನನ್ನ ಮೇಲೆ ಬೀಳ್ತಾ ಇದ್ದಾರೆ ಅಂತ ನೋಡ್ರಿ ಅಕ್ರಮ ಗಣಿಗಾರಿಕೆ ಇದ್ದರೆ ರಾಜ್ಯದ ಮುಖ್ಯಮಂತ್ರಿಗಳೇ ಸದನದಲ್ಲಿ ಯಡಿಯೂರಪ್ಪರು ಹೇಳಿದ್ದಾರೆ ಅಕ್ರಮ ಮಾಡ್ತಕ್ಕಂಥ ಯಾವುದೋ ಒಂದು ಶಿವಮೊಗ್ಗದಲ್ಲಿ ಇನ್ಸಿಡೆಂಟ್ ಆದಮೇಲೆ ನೀವು ಸಕ್ರಮ ಮಾಡ್ಕೊಂಡು ಮಾಡಿ ಅಂಥೇಳಿ ಇದನ್ನೇನು ಚೈನಾ ಕೊಡಿತಾ ಇದ್ದೀವ ನಾವು ಈ ರಾಜ್ಯದ ಈ ರಾಷ್ಟ್ರದ ಸಮಗ್ರವಾದಂಥ ಅಭಿವೃದ್ಧಿಗೋಸ್ಕರ ಅದನ್ನೇ ನಂಬ್ಕೊಂಡು ಬದುಕು ಮಾಡತಕ್ಕಂಥ ಜನ ಮಾಡ್ತಾ ಇದ್ದಾರೆ ಅಕ್ರಮ ಅಕ್ರಮ ಅಂತ ಯಾಕಂತೀರಾ ಕೆಲಸ ಈಗ ಇದ್ದರೆ ಅದಕ್ಕೆ ತಕ್ಕಂತೆಯೇ ಆ ಕಾನೂನು ಚೌಕಟ್ಟಲ್ಲಿ ಫೈನ್ ಹಾಕೋಕ್ಕೆ ಅವಕಾಶ ಇದೆ ಹೆಚ್ಚುವರಿಯಾಗಿ ತೆಗೆದಿದ್ರೆ ಅದಕ್ಕೆ ಬೈಂಡ್ ಮಾಡಲಿಕ್ಕೆ ಅವಕಾಶ ಇದೆ ಮಾಡ್ಕೊಂಡು ಮಾಡುವಂಥದ್ದನ್ನು ಅಕ್ರಮ ಅಂತ ಯಾಕಂತೀರಿ ಇದು ಡೆವಲಪ್ಮೆಂಟ್ಗೋಸ್ಕರ ಮಾಡ್ತಾ ಇರುವಾಗ ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ ಅದನ್ನು ಸರಿಪಡಿಸಿ ಮಾಡೋಕ್ಕೆ ಇಲಾಖೆ ಇದೆ ಅಧಿಕಾರಿಗಳಿದ್ದಾರೆ ಮಾಡ್ತಾರೆ ಅದನ್ನು ನಾವು ಅಧಿಕಾರಿಗಳಿಗೆ ಏನು ಸೂಚನೆ ಕೊಡಬೇಕು ಕೊಟ್ಟು ಕೆಲಸ ಮಾಡಿಸ್ಬೇಕು ವಿನ ಈಗ ಎರಡು ತಿಂಗಳಿಂದ ಸ್ಥಗಿತ ಆಗೋಯ್ತು ಡೆವಲಪ್ಮೆಂಟು ಮೈಸೂರು ಬೆಂಗಳೂರು ಒಂದು ಬಿಟ್ಟರೆ ಬೇರೆ ಇನ್ನೆಲ್ಲೂ ಒಂದು ಯಾವುದೇ ನಮ್ಮ ಜಿಲ್ಲೆ ಒಳಗೆ ಯಾವ ತಾಲೂಕಲ್ಲೂ ಒಂದು ಮನೆ ಒಂದು ಟಾಯ್ಲೆಟ್ ರೂಮ್ ಕಟ್ಟಲಿಕ್ಕೂ ಜನ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೀವು ಕಾನೂನುಬದ್ಧವಾಗಿರ್ತಕ್ಕಂಥ ಮಾಡಲಿಕ್ಕೆ ಅವಕಾಶ ಮಾಡಿ ಅಕ್ರಮವಾಗಿ ನಡೆದಿದ್ರೆ ಅವ್ರಿಗೇನು ಕಾನೂನು ರೀತಿ ಕ್ರಮ ತಗೊಂಡು ಅದನ್ನು ಸಕ್ರಮ ಮಾಡೋಕ್ಕೆ ರಾಜ್ಯದ ಸರ್ಕಾರವೇ ಹೇಳಿದೆ ಸದನದೊಳಗೆ ಸಭಾನಾಯಕರು ಹೇಳಿದ್ದಾರೆ ಅದರಂತೆ ಕೆಲಸ ಮಾಡಿ ಅಂತ ಒತ್ತಾಯ ಮಾಡ್ತೇವೆ ಅಂದರೆ ಬೇರೆ ಇದರಲ್ಲಿ ರಾಜಕೀಯ ಬೆರೆಸ್ತಕ್ಕಂಥ ಅಗತ್ಯ ಇಲ್ಲ ಅಂದರೆ ಅವರ ಲೆಕ್ಕದಲ್ಲಿ ಅಕ್ರಮ ನಿಮ್ಮ ಲೆಕ್ಕದಲ್ಲಿ ನಿಮ್ಮ ಲೆಕ್ಕದಲ್ಲಿ ಡೆವಲಪ್ಮೆಂಟ್ ವಿಚಾರ ಒಂದು ಸರ್ ಮತ್ತೊಂದು ಈ ದಿಶಾ ಸಂದರ್ಭದಲ್ಲಿ ದಿಶಾ ಮೀಟಿಂಗ್ ಆದ ಬಳಿಕ ಸುಮಲತಾ ಅವರು ಮಾತಾಡ್ತಾರೆ ರವೀಂದ್ರ ಶ್ರೀಕಂಠೆ ಮತ್ತು ಪುಟ್ಟರಾಜು ಇವರಿಬ್ಬರ ಒಂದು ವಾಕ್ಸಮರ ಇದೆಯಲ್ಲ ನನ್ನ ಜೊತೆ ಟಾರ್ಗೆಟ್ ಮಾಡ್ತಿದ್ದು ಮತ್ತು ನಮ್ಮ ಕಡೆಯವ್ರಿಗೆ ಮಾತನಾಡ್ತಿದ್ದು ಎಲ್ಲೊಂದು ಕಡೆ ಜನ ನೋಡ್ತಾ ಇದ್ದಾರೆ ಅದಕ್ಕೆ ಕಾದು ನೋಡ್ತಾ ಇದೆ ಅಂತ ಈಗ ನನ್ನ ಜಿಲ್ಲೆ ಈಗ ಇವರು 2018 ಬಂದಿದ್ದಾರೆ ಈಚೆಗೆ ಜನಪ್ರತಿನಿಧಿ ಕೆಲಸ ಮಾಡೋಕ್ಕೆ ಹೆಚ್ಚು ಕಮ್ಮಿ ನಮ್ಮದು 1983 ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಎಲ್ಲ ಹಂತದ ಜನಪ್ರತಿನಿಧಿಯ ಕೆಲಸ ಮಾಡಿದ್ದೀನಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಮಾಡಿದ್ದೀನಿ MLA ಆಗಿ ಮಾಡಿದ್ದೀನಿ MP ಆಗಿ ಮಾಡಿದ್ದೀನಿ ಮಂತ್ರಿಯಾಗಿ ಮಾಡಿದ್ದೀನಿ ನನ್ನ ಜನ ನನ್ನೇನು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಭಾಳ ಜನ ನನ್ನನ್ನು ಟಾರ್ಗೆಟ್ ಮಾಡಿ ಇದರೊಳಗೆ ಈ ಸುಳಿ ಸಿಗಾಕಬೇಕು ಅಂತ ಬಂದವರೆಲ್ಲ ಮಣ್ಣಾಗಿ ಹೋಗಿದ್ದಾರೆ ಆದ್ದರಿಂದ ಈ ಪುಟ್ಟರಾಜದು ತೆರೆದ ಪುಸ್ತಕ ಆ ವಿಚಾರದಲ್ಲಿ ನಮ್ಮನ್ನು ಯಾರು ಆ ಥರ ಟಾರ್ಗೆಟ್ ಮಾಡೋಕ್ಕೂ ಆಗಲ್ಲ ಯಾವುದೇ ವಿಚಾರದಲ್ಲಿ ಕಟಾಕೋಕ್ಕೂ ಆಗಲ್ಲ ಅವರು ಅಷ್ಟು ಆಕ್ರೋಶ ಮಾತಾಡಲಿ ಅಂತ ನಾನು ಸುಮ್ಮನೆ ಕೂತಿದ್ದೆ ಎಲ್ಲವನ್ನು ಜನ ನೋಡ್ತಾರೆ ನಾನೇನು ಹೇಳಲ್ಲ ಅಂತ ಸುಮ್ಮನೆ ಈಗ ನಾನೇ ನಾನೇ ಸಾರ್ಟ್ ಔಟ್ ಮಾಡೋದಲ್ಲ ನಾನೇ ಕೂತ್ಕೊಂಡು ನಾನೊಬ್ಬ ಹಿರಿಯ ಸದಸ್ಯನಾಗಿ ನಾನು MP ಆಗಿ ದಿಶಾ ಮೀಟಿಂಗ್ ಮಾಡೋ ಅನುಭವ ಇರತಕ್ಕಂಥ ಹಿನ್ನೆಲೆಯಲ್ಲಿ ಯಾವ ರೀತಿ ಸಭೆ ನಡೆಸ್ಬೇಕು ನೀವು ಮಾಡಿ ಅಂತಕ್ಕಂಥದ್ದನ್ನು ನಮ್ಮ ಶಾಸಕರನ್ನೇ ಸಮಾಧಾನ ಮಾಡಿ ಅದನ್ನು ಕಾರ್ಯಗತ ಮಾಡಿ ತೋರಿಸೋದ್ವಲ್ಲ ಅಲ್ಲಿ ದಿಶಾ ಮೀಟಿಂಗ್ ಎಲ್ಲ ಆಗ್ತಿತ್ತು ನಾವೆಲ್ಲ ಸಹ ಅವ್ರಿಗೆ ಸಹಕಾರ ಕೊಟ್ಟು ಮಾಡದೇ ಇದ್ದಿದ್ರೆ
ಜಿಲ್ಲೆ ಹಿತದೃಷ್ಟಿಯಿಂದ ಇವೆಲ್ಲ ತಲೆಯಿಂದ ತೆಗೆದ ಕೆಲಸ ಮಾಡಿ ಅಂತಕ್ಕಂತ ವಿನಂತಿ ಮಾಡಿದ್ದೀವಿ. ಸುಮಲತಾ ಮತ್ತೆ ಜೆಡಿಎಸ್ ಶಾಸಕರ ಒಂದು ವಾಗ್ವಾದ, ಒಂದಿಷ್ಟು ವಾಕ್ ಸಂಬರ ಯಾವಾಗ ಕೊನೆ ಯಾವಾಗ ಸರ್? ಜಿಲ್ಲೆ ಜನ ಇದು ರಾಜಕೀಯ ಅಂದ್ಮೇಲೆ ದಿನ ನಡೀತಿರ್ತದೆ. ಈಗ ಅವರೊಂದು ಪಾರ್ಟಿ ನಾವೊಂದು ಪಾರ್ಟಿ, ಅದು ನಾವು ಮುಗಿ ಮುಗಿ ಚುನಾವಣೆ ಬಂದಾಗಲೇ ತೀರಿಸ್ಕೋಬೇಕು. ಈಗೇನು ಮಾಡೋಕ್ಕಾಗಲ್ವಲ್ಲ. ಆ ಸಂದರ್ಭಗಂಡ ನಮ್ಮದು ಚುನಾವಣೆ ಬರೋ ತನಕ ಇದೇ ಇದ್ದೇ ಇದ್ದೇ ಇರುತ್ತೆ, ನಡೆದೇ ನಡೆದೇ ಇರ್ತದೆ. ಬಟ್ ಸ್ಪೋರ್ಟಿವಾಗಿ ತಗೋಬೇಕಾಗುತ್ತೆ. ಯಾವುದನ್ನೇ ದ್ವೇಷ ಅಸೂಯಿಂದ ಏನು ಶಾಸ್ತ್ರಕ್ಕೆ ಸಾಧ್ಯ ಇಲ್ಲ. ಜಿಲ್ಲೆ ಹಿತದೃಷ್ಟಿಯಿಂದ ನಾವು ಜೊತೇಲಿ ಕೆಲಸ ಮಾಡಬೇಕು. ಲೋಕಸಭಾ ಸದಸ್ಯರಾಗಿ ಅವ್ರ ಪರಿಮಿತಿಯಲ್ಲಿ ಅವ್ರು ಮಾಡಬೇಕಾಗುತ್ತೆ, ನಾವು ಶಾಸಕರಾಗಿ ನಮ್ಮ ಪರಿಮಿತಿಯಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಅರ್ಥಕೊಂಡು ನಾವು ಕೆಲಸ ಮಾಡೋದಷ್ಟೇ ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ. ಕಡೆ ಹೆಣ್ಮಗಳು ನಾವು ಒಂದು ಕಾರಣಕ್ಕೋಸ್ಕರ ನಿಮ್ಮ ಮಂಡ್ಯದ ಜನ ಅವ್ರ ಮೇಲೆ ಅನುಕಂಪ ಜಾಸ್ತಿ ಅಂತ? ಮಂಡ್ಯದ ಹೆಣ್ಮಕ್ಳು ಏನು ನಮ್ಮನೇಲಿಲ್ವ ಹೆಣ್ಮಕ್ಳು? ಅದು ಅಂಬರೀಷ್ ಅಣ್ಣವ್ರ ಹೆಂಡತಿ ಅಂತೇಳಿ ವಿಶೇಷವಾದಂಥ ಕುಟುಂಬದ ಬಗ್ಗೆ ನಮ್ಮ ಜಿಲ್ಲೆ ಜನ ಅಭಿಮಾನ ಇಟ್ಟಿದ್ದಾರೆ. ಇವತ್ತು ಇಂಡಿಪೆಂಡೆಂಟ್ ಗೆಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಸುಮಲತಾ ಮೇಡಮ್ ಅವ್ರದ ಅಂಬರೀಷ್ ಅಣ್ಣನ ಕೊಡುಗೆ ಇದ್ದ ಕಾರಣದಿಂದನೇ, ಪಕ್ಷಾತೀತವಾಗಿ ಅಜಾತ ಶತ್ರುವಾಗಿದ್ದಂಥ ಕಾರಣದಿಂದ ಇವನ್ನ ಇಂಡಿಪೆಂಡೆಂಟ್ ಗೆಲ್ಲಿಸಿ ಅಂಬರೀಷ್ ನಾನು ಒಬ್ಬ ಅಂಬರೀಷ್ ಅಣ್ಣ ಅಭಿಮಾನಿನಿ. ನಾವು ಈ ಯುದ್ಧಭೂಮಿಲಿ ನೆಂಟರು ಅನ್ನೋಕ್ಕಾಗಲ್ವಲ್ಲ, ಹೋರಾಟ ಹೋರಾಟ ಮಾಡಲೇಬೇಕು. ಸೋತಿದ್ವಿ, ಮುಂದೆ ಗೆದ್ದೆ ಗೆಲ್ತೀವಿ. ಸುಮಲತಾ ಅವರ ಈ ಸ್ಟೆಪ್ಗಳನ್ನ ನೋಡ್ತಾ ಇದ್ರೆ, ಈ ಡೆವಲಪ್ಮೆಂಟ್ಸ್ಗಳನ್ನ ನೋಡ್ತಾ ಇದ್ರೆ ಮುಂದೆ ಅವ್ರಿಗೆ ರಾಜಕೀಯ ಭವಿಷ್ಯ ಇದೆಯೋ ಇಲ್ಲವೋ ನಿಮ್ಮ ಅನುಭವದಲ್ಲಿ? ಯಾರ್ಯಾರು ಈ ಇವತ್ತಿನ ಪೊಲಿಟಿಕಲ್ ಅನಾಲಿಸಿಸ್ ಹೆಂಗೆ ಮಾಡ್ತೀರಿ? ಕೆಳಗಿದ್ದರ ಮೇಲೆ, ಮೇಲಿದ್ದರ ಕೆಳಗೆ, ಕಾಲಚಕ್ರದಲ್ಲಿ ಎಲ್ಲ ನೋಡ್ತಾ ಇದ್ದೀವಿ. ಅವ್ರ ಹಣೆ ಬರದಲ್ಲಿ ಏನು ಬರೆದಿದೆ, ಯಾರು ಇದ್ರೆ ಯಾರು ತಪ್ಪಿಸೋಕ್ಕಾಗಲ್ಲ, ಇಲ್ದರೆ ಯಾರು ಬರೆಯೋಕ್ಕಾಗಲ್ಲ. ಅವರಿಂದ ಒಂದಿಷ್ಟು ಬೇರೆ ಬೇರೆ ಥರ ಜನ ಓಡಾಡ್ತಾ ಇದ್ದಾರೆ ಅನ್ನೋಂಥದ್ದು ಶ್ರೀಕಂಠ ಅವರ ಆರೋಪ. ಹೌದು, ಮನು ಶ್ರೀಕಂಠೆಯವರು ಹೇಳಿದ್ರು, ಒಬ್ಬ ಎಂ ಪಿ ಲೆಟ್ರೆಡ್ಡಲ್ಲಿ, ಒಬ್ಬ ಸರ್ಕಾರಿ ಅಧಿಕೃತವಾದಂಥ ಪಿ ಏನು ಅಲ್ಲ ಅವನು, ಸುಮ್ಮನೆ ನೇಮಿಸ್ಕೊಂಡಿರುವಂಥವನು ಸೈನ್ ಮಾಡ್ತಾನೆ ಅಂದರೆ ತಪ್ಪಲ್ವ ಅದು? ಆಮೇಲೆ ಒಬ್ಬ ಯಾವುದು ಎಮ್ ಬಿ ಬಿ ಎಸ್ ಸೀಟ್ ಹಗರಣದಲ್ಲಿ ಅರೆಸ್ಟ್ ಮಾಡೋಕ್ಕೆ ಓಡಾಡ್ತಾ ಕೇಸ್ ಆಗಿರುವಂಥನ್ನು ತಂದು ಇವ್ರು ಪಿ ಎ ಮಾಡ್ಕೊಳ್ಳೋದು ತಪ್ಪಲ್ವಾ? ಜನಕ್ಕೆ ನ್ಯಾಯ ಕೊಡ್ಸೋಕ್ಕಾಗತ್ತಾ? ಅದನ್ನು ನಮ್ಮ ಎಮ್ ಎಲ್ ಎಗಳು ರೈಸ್ ಮಾಡಿದ್ರು, ಸಾರ್ಟ್ ಔಟ್ ಮಾಡಿದ್ರು. ಅವರು ನಾನು ಗಮನಕ್ಕೆ ಬಂದಿಲ್ಲ, ನಾನು ಇದ್ರ ಬಗ್ಗೆ ಗಮನ ಹರಿಸ್ತೀನಿ ಅಂತಕ್ಕಂಥ ಮಾತನ್ನು ಸುಮಲತಾ ಅವರು ಹೇಳಿದ್ದಾರೆ. ಇವಿಷ್ಟು ಜೆ ಡಿ ಎಸ್ ಶಾಸಕರಾಗಿರ್ತಕ್ಕಂಥ ಸಿ ಎಸ್ ಪುಟ್ಟರಾಜ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಚಂದನ್ ಬಲರಾಮ್ ಜೊತೆ ಮಹೇಶ್ ಕಬ್ಬೆ, ನ್ಯೂಸ್ ಕನ್ನಡ, ಮೈಸೂರು.